ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮಧ್ಯೆ ಮಹಾ ಗೇಮ್ ನಡೆಯುತ್ತಿದೆಯಾ? ರಾಜಾರೋಷವಾಗಿ ಬಹಿರಂಗವಾಗಿ ಮೈತ್ರಿಗೆ ಮುಂದಾಗಿದ್ದಾರಾ? ಯಾಕೆ ಇಂಥದ್ದೊಂದು ಪ್ರಶ್ನೆ ಉದ್ಭವವಾಗಿದೆ? ಇಬ್ಬರು ಮಾಸ್ ಲೀಡರ್ಗಳು, ಒಬ್ಬರು ಹುಲಿಯ ಸಿದ್ದರಾಮಯ್ಯ ಮತ್ತೊಬ್ಬರು ರಾಜಾ ಹುಲಿ ಬಿಎಸ್ ಯಡಿಯೂರಪ್ಪ, ಬಹಿರಂಗವಾಗಿ ರಾಜಾರೋಷವಾಗಿ ಮಾಧ್ಯಮಗಳ ಎದುರು ವಿಧಾನಸೌಧದ ಒಳಗೆ ಹೇಳಿದ್ದು ಎರಡು ಮಾತು. ಒಬ್ರು ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟಂತಹ ಕಿವಿ ಮಾತು ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದು, ಮತ್ತೊಂದು ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರಿಗೆ ಕೊಟ್ಟಿರುವಂತಹ ಸಲಹೆ. ಎರಡೂ ಕೂಡ ಒಂದೇ ಅರ್ಥ ಬರುತ್ತೆ. ಏನಾಗಿದೆ ಕಿವಿ ಮಾತು ಮತ್ತು ಸಲಹೆಗಳ ರಣತಂತ್ರ ಏನು ಅನ್ನೋದನ್ನ ನೋಡೋಕ್ಕೂ ಮುಂಚೆ ಖುದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರು ಆಡಿರುವಂತಹ ಮಾತುಗಳೇನು ಅನ್ನೋದನ್ನ ನೋಡ್ಬಿಡಿ. ನಾನು ಟೀಕೆಗಾಗಿ ಟೀಕೆಯನ್ನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಈಗಲೂ ನಾ ಕಿವಿ ಮಾತನ್ನು ಹೇಳ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಜವಾಗೂ ಸಹ ನೀವೇನಾದರೂ ಗೆದ್ದು ಬಂದ ಆ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕು ಅಂತಿದ್ರೆ ಅಲ್ಲೇ ನಿಂತು ಗೆದ್ದು ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನ ಕಿವಿ ಮಾತನ್ನು ಸಹ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಪಾಪ ನನ್ನ ಮೇಲೆ ಬಹಳ ಪ್ರೀತಿಯಿಂದ ಇಲ್ಲೇ ಬಾದಾಮಿಲೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಾನು ಬಾದಾಮಿಲಿ ಗೆಲ್ಲಲ್ಲ ಅಂತಲ್ಲ, ಬಾದಾಮಿಲಲ್ಲಿ ನೂರಕ್ಕೆ ನೂರು ಗೆದ್ದೇ ಗೆಲ್ತೀನಿ, ಗೊತ್ತಾಯ್ತಾ? ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ಟ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಅವರು. ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಯಡಿಯೂರಪ್ಪ ಅವರು, ನೀವು ನಿಮ್ಮನ್ನ ಗೆಲ್ಲಿಸಿದ ಜನರ ಋಣ ತೀರಿಸಬೇಕು ಅಂದ್ರೆ ಬಾದಾಮಿಯಲ್ಲೇ ಸ್ಪರ್ಧಿಸಿ, ನಿಮ್ಮನ್ನ ಗೆಲ್ಲಸೇ ಗೆಲ್ಲಿಸ್ತಾರೆ. ನಾನು ಟೀಕೆಗೋಸ್ಕರ ಈ ಮಾತನ್ನ ಹೇಳ್ತಿಲ್ಲ ಸಿದ್ದರಾಮಯ್ಯ ಅವರೇ, ಇದೊಂದು ಕಿವಿ ಮಾತು. ನೀವು ಬಾದಾಮಿಯಲ್ಲೇ ಸ್ಪರ್ಧಿಸಿ ಎನ್ನುವಂತಹ ಒಂದು ಕಿವಿ ಮಾತನ್ನ ಬಿ ಎಸ್ ಯಡಿಯೂರಪ್ಪ ಅವರು ವಿಧಾನಸೌಧದಲ್ಲಿ ವಿದಾಯದ ಭಾಷಣದ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಎರಡು ಟ್ವೀಟ್ ಮಾಡಿದರೆ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದವರ ಎದುರಲ್ಲೂ ಕೂಡ ಒಂದು ಸಂಗತಿಯನ್ನು ಹೇಳಿದ್ದಾರೆ. ಯಡಿಯೂರಪ್ಪ ಅವರ ಆರೋಗ್ಯ ಚೆನ್ನಾಗಿರಲಿ, ದೇವರು ದೀರ್ಘಾಯುಷ್ಯವನ್ನು ಕೊಡಲಿ, ಮತ್ತೆ ರಾಜಕಾರಣದಲ್ಲಿ ಇರಲೇಬೇಕು ಯಡಿಯೂರಪ್ಪ ಅವರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆಲ್ಮೋಸ್ಟ್ ಇಬ್ರು ಕೂಡ 75+. ಆದ್ರೆ ಪರೋಕ್ಷವಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋತಿದ್ದಾರೆ. ಒಂದು ಕಡೆ ಬಾದಾಮಿಯ ವಿಚಾರವನ್ನ ಕೆದಕಿ ಯಡಿಯೂರಪ್ಪ ಅವರು ನಿಮಗೆ ಗೆಲ್ಲಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕಿವಿ ಮಾತನ್ನ ಭವಿಷ್ಯವನ್ನ ನುಡಿತಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಎರಡು ಟ್ವೀಟ್ ಬಹುಮುಖ್ಯವಾಗಿ ದಾಖಲಿಸಿದ್ದಾರೆ ನೋಡಿ. ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನನ್ನ ಮೇಲಿನ ಪ್ರೀತಿಯಿಂದ ಮುಂದಿನ ಚುನಾವಣೆಯಲ್ಲಿ ಬಾದಾಮಿಯಿಂದಲೇ ಸ್ಪರ್ಧೆ ಮಾಡುವಂತೆ ಸಲಹೆ ನೀಡಿದ್ದಾರೆ, ಅವರ ಸಲಹೆಗೆ ಧನ್ಯವಾದ. ನನ್ನ ಹಿತೈಷಿ ಅಂತಿರುವ ಬಹುಮುಖ್ಯವಾದಂತಹ ಸಾಲು, ನನ್ನ ಹಿತೈಷಿ ಅಂತಿರುವ ಯಡಿಯೂರಪ್ಪನವರಿಗೆ ದೇವರು ದೀರ್ಘ ಆಯಸ್ಸು ಆರೋಗ್ಯ ಕರುಣಿಸಲಿ ಅನ್ನೋದನ್ನ ಹೇಳಿದ್ದಾರೆ. ಮತ್ತೊಂದು ಟ್ವೀಟ್ ಇದೆಯಲ್ಲ, ಇದು ಬಹುಮುಖ್ಯವಾದಂತಹ ಟ್ವೀಟ್. ಏನ್ ಹೇಳಿದ್ದಾರೆ ಯಡಿಯೂರಪ್ಪನವರು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಿಂದಲೇ ಸ್ಪರ್ಧಿಸುವ ನಿರ್ಧಾರ ಕೈಗೊಂಡರೆ ಅದನ್ನ ಸಂತೋಷದಿಂದ ಸ್ವಾಗತಿಸುತ್ತೇನೆ, ನನ್ನ ಸಲಹೆಯನ್ನ ಸಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತಾರೆಂದು ಭಾವಿಸಿದ್ದೇನೆ. ಹೈಕಮಾಂಡ್ ಮತ್ತೊಮ್ಮೆ ಟಿಕೆಟ್ ಕೊಡೋದಿಲ್ಲ ಯಡಿಯೂರಪ್ಪ ಅವರಿಗೆ ಎನ್ನುವಂತಹ ಚರ್ಚೆಯನ್ನು ನಡೆದಿದೆ. ಅವರನ್ನು ವಯಸ್ಸಿನ ಕಾರಣಕ್ಕೆ ಸಿಎಂ ಸ್ಥಾನದಿಂದ ಇಳಿಸಿದಂತಹ ಹೈಕಮಾಂಡ್ ಮತ್ತೊಂದು ಅವಕಾಶವನ್ನ ಯಡಿಯೂರಪ್ಪ ಅವರಿಗೆ ಕೊಡ್ಲೇಬೇಕು ಅನ್ನುವಂತಹ ಒಂದು ತಾಕೀತನ್ನ ವಿಪಕ್ಷದ ನಾಯಕರಾಗಿ ಮತ್ತೊಂದು ಪಕ್ಷದಲ್ಲಿ ಇರುವಂತಹ ಯಡಿಯೂರಪ್ಪ ಅವರ ಹಿತೈಷಿಯಾಗಿ ಸಿದ್ದರಾಮಯ್ಯ ಅವರು ಈ ಟ್ವೀಟ್ ಮೂಲಕ ಹೈಕಮಾಂಡ್ ಅನ್ನು ಕೆಣಕಿದ್ದಾರೆ. ಆ ಕಡೆ ಯಡಿಯೂರಪ್ಪ ಅವರು ಕೂಡ ಸಿದ್ದರಾಮಯ್ಯ ಅವರ ಹಿತೈಷಿಯಾಗಿ ಅವರ ಒಂದು ಗೆಲ್ಲಬಹುದಾದಂತಹ ಗೆದ್ದೇ ಗೆಲ್ಲುವಂತಹ ಕ್ಷೇತ್ರ ಬಾದಾಮಿ ಎನ್ನುವಂತಹ ಸಲಹೆಯನ್ನ ಕಿವಿ ಮಾತನ್ನ ಕೊಡ್ತಿದ್ದಾರೆ. ಈ ಮೂಲಕ ಇಬ್ಬರು ನಾಯಕರು ಪಿಕ್ಚರ್ ಅಭಿ ಬಾಕಿ ಹೈ ಎನ್ನುವಂತಹ ಸಂದೇಶ ರವಾನಿಸಿದ್ರು. ಅಥವಾ 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಈ ಮಾಸ್ ಲೀಡರ್ಗಳ ಆಟ ಇನ್ನೂ ಇದೆಯಾ? ಹುಲಿಗಳ ಮಹಾ ಗೇಮ್ ಬಗ್ಗೆ ನೀವೇನಂತೀರಾ? ಹಿತೈಷಿಗಳು ಏನ್ ಮಾಡ್ತಿದ್ದಾರೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್